ಮಾಡಾಳ್ ವಿರೂಪಾಕ್ಷ ಚನ್ನಗಿರಿಯ ಶಾಸಕರು. 2008ರಲ್ಲಿ ಬಿಜೆಪಿಯಿಂದ ಶಾಸಕರಾಗಿ ಆಯ್ಕೆಯಾಗಿದ್ರು. 2013ರಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸೋಲನ್ನ ಅನುಭವಿಸಿದ್ರು. ವಬ್ನಾಳ್ ರಾಜಣ್ಣ ಅವರು ಗೆಲುವನ್ನ ಸಾಧಿಸಿದ್ರು. ಮತ್ತೆ 2018ರಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಇದು ಅಸಲಿ ಲೆಕ್ಕ ಅಲ್ಲ. ಚುನಾವಣಾ ಆಯೋಗಕ್ಕೆ ಕೆ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಕೊಟ್ಟಿರುವಂತಹ ಆಸ್ತಿಯ ಲೆಕ್ಕಾಚಾರ ಏನು, ಘೋಷಣೆ ಪತ್ರ ಏನು, ಅದರಲ್ಲಿರೋ ಸಂಪತ್ತಿನ ಲೆಕ್ಕ ಏನು. ಇದೀಗ ಅವರ ಪುತ್ರ ಪ್ರಶಾಂತ್ ಮಾಡಾಳ್ ಅವರು ಲೋಕಾಯುಕ್ತ ದಾಳಿಯಲ್ಲಿ ಸಿಲುಕಿ ಬಿದ್ದ ಮೇಲೆ 2 ದಿನ ಕಳೆದಿದೆ. ಇದುವರೆಗೂ ಶಾಸಕರ ಪತ್ತೆ ಆಗಿಲ್ಲ. ಲೋಕಾಯುಕ್ತ ಕಚೇರಿಯಲ್ಲಿ ಚರ್ಚೆ ಆಗ್ತಿರೋ ಸಂಗತಿ ಪ್ರಕಾರ ಇವತ್ತು ಅಥವಾ ನಾಳೆ ಒಳಗಡೆ ಖುದ್ದು ಶಾಸಕರೇ ಬಂದು ಶರಣಾಗ್ತಾರೆ ಅನ್ನುವಂಥದ್ದು. ಹಾಗಿದ್ರೆ ಮಾಡಾಳ್ ಮಾಡಿರೋ ಸಂಪತ್ತು ಎಷ್ಟು? ಪತ್ರಿಕೆಗಳಲ್ಲಿ ಪ್ರಕಟವಾದ, ಮಾಧ್ಯಮಗಳಲ್ಲಿ ಬಿತ್ತರಗೊಂಡಂತಹ ಮಾಹಿತಿ ಮತ್ತು ಅಂಕಿಅಂಶಗಳನ್ನ ಗುಟ್ಟಿ ಹಾಕಿ ನೋಡಿದ್ರೆ ಕೆಜಿ ಗಟ್ಟಲೆ ಚಿನ್ನ ಇದೆ, ಬೆಳ್ಳಿ ಇದೆ, ಸರಿಸುಮಾರು 1,000 ಎಕರೆ ಜಮೀನಿದೆ. 10 ವರ್ಷಗಳಲ್ಲಿ 100% ಸಂಪತ್ತನ್ನು ಹೆಚ್ಚಿಸಿಕೊಂಡಿದ್ದು ಹೇಗೆ? ಮಾಡಾಳ್ ಲಂಚದಿಂದ, ಭ್ರಷ್ಟಾಚಾರದಿಂದ, ಅಥವಾ 40% ಕಮಿಷನ್ ಅನ್ನುವಂತಹ ಕಾಂಗ್ರೆಸ್ನ ಆರೋಪದಿಂದ? ಆರೋಪ ನಿಜಾನ? ಈ ಸೂತ್ರ ಗೊತ್ತಾದ್ರೆ ಜಗತ್ತಲ್ಲಿ ಬಡವರೇ ಇರೋದಿಲ್ಲ. ಅಷ್ಟರ ಮಟ್ಟಿಗೆ 10 ವರ್ಷಗಳೇ 100% ಹೆಚ್ಚಾಗಿದೆ. ಹಾಗಿದ್ರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆ ಮಾಡಾಳ್ ವಿರೂಪಾಕ್ಷಪ್ಪ ಎಷ್ಟರ ಮಟ್ಟಿಗೆ ಸಂಪತ್ತನ್ನ ಮಾಡಿದ್ದಾರೆ ನೋಡಿ, ಪಿನ್ ಟು ಪಿನ್ ಡೀಟೇಲ್ ಅನ್ನ ಕೊಡ್ತೀನಿ. ಅವರ ಪುತ್ರ ಪ್ರಶಾಂತ್ ಮಾಡಾಳ್ ಅವರು ಅವರ ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಿದಾಗ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿದ್ದು 8,12,00,000 ರೂಪಾಯಿ ವಶಪಡಿಸ್ಕೊಂಡಿದ್ದಾರೆ ಈಗಾಗಲೇ. ವಿಶೇಷ ಅಂದ್ರೆ 2013ರಲ್ಲಿ ಚುನಾವಣಾ ಆಯೋಗಕ್ಕೆ ಖುದ್ದು ಮಾಡಾಳ್ ವಿರೂಪಾಕ್ಷಪ್ಪ ಅವರು ಕೊಟ್ಟಿರುವಂತಹ ನಂಬರ್ ಏನು, ಎಷ್ಟು ಸಿಕ್ಕಿತ್ತು? ಕೇವಲ 1,00,000,000 ರೂಪಾಯಿ ಇತ್ತು ಅನ್ನೋದನ್ನ ಅವತ್ತು ಹೇಳಿದ್ರು. ಆದ್ರೆ 2018ರ ಹೊತ್ತಿಗೆ ಆ ನಂಬರ್ 5.73 ಕೋಟಿ ಆಗುತ್ತೆ. ಆಸ್ತಿ ಘೋಷಣೆಯ ಪತ್ರವನ್ನ ಆ ಒಂದು ಸಾಕ್ಷಿಯನ್ನು ನೀವು ನೋಡಿದ್ರೆ. ಆದ್ರೆ ಈಗ ಅದಕ್ಕಿಂತ 3-4 ಕೋಟಿ ಹೆಚ್ಚಿನ ಮೊತ್ತ ಅವರ ಮನೆಯಲ್ಲಿ ನಗದು ರೂಪದಲ್ಲಿ ಸಿಕ್ಕಿದೆ. ಅದು ಕೂಡ ಅವರ ಪುತ್ರನ ಮನೆಯಲ್ಲಿ. ಅವ್ರ ಬಳಿ ಎಷ್ಟಿದೆ ನೋಡಿ, ಮಾಧ್ಯಮಗಳಲ್ಲಿ ಬಿತ್ತರವಾಗಿರುವ ಅಂಕಿಅಂಶದ ಪ್ರಕಾರ ಸರಿಸುಮಾರು 1,000 ಎಕರೆಯ ಸರದಾರ ಕೆ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಎಲ್ಲೆಲ್ಲಿದೆ ಅದು ಡೀಟೇಲ್ ಇದೆ ತಗೊಳ್ಳಿ. ದಾವಣಗೆರೆಯಲ್ಲಿ 64 ಎಕರೆ, ಚಿತ್ರದುರ್ಗದಲ್ಲಿ 232 ಎಕರೆ, ಒಂದೆರಡಲ್ಲ 232 ಎಕರೆ, ವಿಜಯನಗರದಲ್ಲಿ 52 ಎಕರೆ, ಹೊಳಲ್ಕೆರೆಯಲ್ಲಿ 52 ಎಕರೆ, ಹೊಸದುರ್ಗದಲ್ಲಿ 180 ಎಕರೆ, ಭದ್ರಾವತಿಯಲ್ಲಿ 60 ಎಕರೆ, ಶಿವಮೊಗ್ಗದಲ್ಲಿ 62 ಎಕರೆ, ಚನ್ನಗಿರಿಯಲ್ಲಿ 112 ಎಕರೆ, ಹರಪನಹಳ್ಳಿಯಲ್ಲಿ 47 ಎಕರೆ. ಹೀಗೆ ಇಷ್ಟು ಮಾತ್ರ ಸಿಕ್ಕಿರೋದು. ಮಾಧ್ಯಮದಲ್ಲಿ ಮಿತ್ರವಾಗಿರುವ ಈ ಟೋಟಲ್ ಎಷ್ಟಿದೆ ಅಂತ ನೋಡಿದ್ರೆ ಜಮೀನು 861 ಎಕರೆ. ಇದಲ್ಲದೆ ಇನ್ನೂ ಹೆಚ್ಚಿನ ಆಸ್ತಿ ಜಮೀನು ಇದೆ ಅನ್ನೋದು ಲೋಕಾಯುಕ್ತ ಕಚೇರಿಯಲ್ಲಿ ಚರ್ಚೆ ಆಗ್ತಿರುವಂತಹ ಸಂಗತಿ. ಇನ್ನು ದಾಳಿಯ ವೇಳೆ ಸಿಕ್ಕಿರೋ ಚಿನ್ನದ ಲೆಕ್ಕ ನೋಡಿದ್ರು ಕೂಡ ಶಾಕ್ ಆಗುತ್ತೆ. ಯಾಕಂದ್ರೆ 4.4 ಕೆಜಿ ಚಿನ್ನ ಈಗಾಗಲೇ ಲೋಕಾಯುಕ್ತ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. 26 ಕೆಜಿ ಬೆಳ್ಳಿ ಕೂಡ ಲೋಕಾಯುಕ್ತ ಕಚೇರಿಯನ್ನ ತಲುಪಿದೆ. ಇದಲ್ಲದೆ 2 ಐಷಾರಾಮಿ ಕಾರ್ ಇದೆ ಅನ್ನೋದನ್ನು ಕೂಡ ಮಾಧ್ಯಮಗಳು ದಾಖಲಿಸ್ತಿವೆ. ಇದ್ರ ಜೊತೆಯಲ್ಲಿ ಸಿಕ್ಕ ಹಣ ಇರಬೇಕಿದ್ದ ಹಣ ಎಷ್ಟು ಅಂತ ನೋಡಿದ್ರೆ ಲೋಕಾಯುಕ್ತ ದಾಳಿ ವೇಳೆ 8.12 ಕೋಟಿ ಪತ್ತೆಯಾಗಿದೆ. ಆದ್ರೆ ಚುನಾವಣಾ ಆಯೋಗಕ್ಕೆ 2018ರಲ್ಲಿ ಖುದ್ದು ವಿರೂಪಾಕ್ಷಪ್ಪ ಮಾಡಾಳ್ ಅವರು ಕೊಟ್ಟಿರುವಂತದ್ದು 5.73 ಕೋಟಿ. ಇನ್ನು 3 ಕೋಟಿ ಎಲ್ಲಿಂದ ಬಂತು ಅನ್ನುವಂಥದ್ದು ಬಹುಮುಖ್ಯ ಪ್ರಶ್ನೆ. ನೋಡಿ, 1,000 ಎಕರೆ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲಿ ಜಮೀನಿದೆ ಅನ್ನೋದಾದ್ರೆ ಎಲ್ಲಿಂದ ಬಂತು ಅಷ್ಟೊಂದು ಹಣ ಜಮೀನನ್ನ 1,000 ಎಕರೆಯಲ್ಲಿ 100 ಎಕರೆಯಲ್ಲಿ ಕೊಂಡ್ಕೊಳ್ಳಿಕ್ಕೆ, ಕೆಜಿ ಗಟ್ಟಲೆ ಚಿನ್ನ ಕೊಂಡ್ಕೊಳ್ಳಿಕ್ಕೆ ದುಡ್ಡು ಎಲ್ಲಿಂದ ಬಂತು? ಇದೀಗ ಆದಾಯ ತೆರಿಗೆ ಅಧಿಕಾರಿಗಳಿರ್ಬೋದು, ಲೋಕಾಯುಕ್ತ ಅಧಿಕಾರಿಗಳಿರ್ಬೋದು ಇದನ್ನೇ ಪ್ರಶ್ನೆ ಮಾಡ್ತಾರೆ. ಪ್ರತಿಯೊಂದು ಜಮೀನಿನ ಪತ್ರಕ್ಕೂ ಕೂಡ ಇವರು ದಾಖಲೆಗಳನ್ನ ಕೊಟ್ರೆ ಬಚಾವ್, ಇಲ್ಲ ಅಂದ್ರೆ ಬಹುದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಬಿಜೆಪಿ ಮಾಡ್ತಿದೆ ಅನ್ನೋದಕ್ಕೆ ಖುದ್ದು ವಿರೂಪಾಕ್ಷಪ್ಪ ಮಾಡಾಳ್ ಅವರು ಮಾಡಲ್ಲಾಗ್ತಾರೆ, ಮಾದರಿ ಆಗ್ತಾರೆ. ಈ ಶಾಸಕನ ಈ ಸಂಪತ್ತಿನ ಲೆಕ್ಕಾಚಾರದ ಬಗ್ಗೆ ನೀವೇನಂತಿ? ಇದು ಕಷ್ಟ ಬಿದ್ದು ದುಡ್ದಿದ್ದ, ಬೆವರು ಹರಿಸಿ ದುಡ್ದಿದ್ದ, ಅಥವಾ ಬಡವರ ದುಡ್ಡ, ಜನರ ದುಡ್ಡ, ತೆರಿಗೆಯ ದುಡ್ಡ, ಭ್ರಷ್ಟಾಚಾರದ ದುಡ್ಡ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್